ದ ಲೋರ್ ದೇವರ ನಮಗೆ ಸ್ತೋತ್ರವಾಗಲಿ ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಾಮಲ್ಲಿ ಸ್ವಾಗತಿಸ್ತೇನೆ ನಾ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ ಪಲ್ಲೊಗ್ಗದಲ್ಲಿ ತಂದೆ ದೇವರೇ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇನ್ನ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು ಪವಿತ್ರಾತ್ಮನೇ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನರ ಸಂಗ್ರಹ ಮಾತನಾಡುವ ಪವಿತ್ರಾತ್ಮನೇ ಈ ವಾಕ್ಯನ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿಯನ್ನು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತಿನ ಧ್ಯಾನ ಮಾಡ್ತೇವೆ ಇವನ್ನು ಬರೆದ ಸುವಾರ್ತೆ ಹದಿನಾಲ್ಕನೇ ಆದ್ಯದಲ್ಲಿ ಮೂವತ್ತನೇ ವಾಕ್ಯ ಜಾನ್ ಗಾಸ್ಫುಲ್ ಚಾಪ್ಟರ್ ಫೋರ್ಟೀನ್ ವರ್ಸ್ ತರ್ಟಿ ಇನ್ನು ನಾನು ನಿಮ್ಮ ಸಂಗಡ ಬಾಲ ಮಾತುಗಳನ್ನಾಡುವುದಿಲ್ಲ ಯಾಕೆಂದರೆ ಈ ಏಳ ಲೋಕಾಧಿಪತಿಯು ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ ಇಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರು ಹೇಳ್ತಾನೆ ಯಾಕೆಂದರೆ ಈ ಲೋಕಾಧಿಪತಿ ಬರ್ತಾನೆ ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ ಅದರ್ಥ ಸೈತನಿಗೆ ಸಂಬಂಧಪಟ್ಟ ಯಾವ ಪಾಪವು ನನ್ನಲ್ಲಿಲ್ಲ ಎಂದು ಯೇಸು ಕ್ರಿಸ್ತು ಹೇಳ್ತಾನೆ ಪರ ಇವಾಗ ನೋಡ್ತೇವೆ ಇವತ್ತು ಸೈತನನು ದೇವರ ಮಕ್ಕಳನ್ನು ಮುಟ್ಟಬಾರದು ದೇವರ ಮಕ್ಕಳ ಮೇಲೆ ಆತನು ಆಯುಧಗಳು ಜಯ ಹೊಂದಬಾರ್ದರೆ ಸೇತನಿಗೆ ಸಂಬಂಧಪಟ್ಟ ಯಾವ ಸಂಗತಿಗಳು ದೇವರ ಮಕ್ಕಳಲ್ಲಿ ಇರಬಾರದು ಎಂಬುದಾಗಿ ನಾವು ವಾಕ್ಯ ನೋಡುವರಾಗಿದೆ ಯಾಕಂದರೆ ಯೇಸು ಕ್ರಿಸ್ತನು ಅತಿ ದೇವರ ಬರ್ತಾನೆ ಈ ಲೋಕಾಧಿಪತಿ ಬರ್ತಾನೆ ಅವನಿಗೆ ಸಂಬಂಧಪಟ್ಟು ಯಾವುದು ನನ್ನಿಲ್ಲ ಪ್ರವತ್ತು ನಿಮಗೆ ಇದೇ ದೇವರಬೇಕು ಸೈತನಿಗೆ ಸಂಬಂಧಪಟ್ಟ ಯಾವ ಸಂಗತಿಯೂ ನನ್ನಿಲ್ಲ ಹಾಗಾದರೆ ಸೈತನಿಗೆ ದೇವರ ಚಿತ್ತವಿಲ್ಲದೆ ನಿಮ್ಮನ್ನು ಮುಟ್ಲಿಕ್ಕೆ ಯಾವ ಅಧಿಕಾರ ಅವನಿಗೆ ಸಿಗುವುದಿಲ್ಲ ಪರೇ ನಾವು ನೋಡ್ತೇವೆ ಸೈತನಿಗೆ ಸಂಬಂಧಪಟ್ಟ ಯಾವ ಸಂಗತಿಗಳು ಅವನಿಗೆ ಅಟ್ಯಾಕ್ ಮಾಡಲಿಕ್ಕೆ ಅದು ಕಾರಣವಾಗ್ತದೆ ಎಂಬುದಾಗಿ ಕೆಲವು ಸಂಗತಿ ನೋಡಪ್ಪರೆ ಮೊದಲನೇ ಸಂಗತಿ ನೋಡ್ತೇವೆ ಪಾಪದ ಜೀವಿತದಲ್ಲಿ ಆಗಬಾರದು ಒಂದನೇ ಏನೊ ಪತ್ರಿಕೆ ಒಂದನೇ ಆದ್ಯದಲ್ಲಿ ಐದು ಮತ್ತು ಆರನೇ ವಾಕ್ಯ ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವು ಇಲ್ಲ ಎಂಬುದೇ ನಾವು ದೇವರ ಸಂಗಡ ಅನ್ಯೂನ್ಯತೆಯುಳ್ಳವರಾಗಿದ್ದೇವೆ ಎಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ ಸತ್ಯವನ್ನು ಅನುಸರಿಸುವವರಲ್ಲ ಸ್ಪೆಷಲ್ ನಾತೀಸ್ಪತ್ತೇ ದೇವರು ಬೆಲಕ್ಕಾಗಿದ್ದಾನೆ ಅದತ್ತ ದೇವರು ಪರಿಶುದ್ಧನಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರ ಕತ್ತಲಿಲ್ಲ ಅದರ್ಥ ಕತ್ತಲಿನಲ್ಲಿ ಪಾಪ ಅಂದರೆ ದೇವರು ಪರಿಶುದ್ಧನಾಗಿದೆ ಆತನಲ್ಲಿ ಪಾಪ ಎಂಬುದು ಇಲ್ಲವೇ ಇಲ್ಲ ಎಂಬುದಾಗಿ ಇಲ್ಲಿ ಅಪ್ಪಸ್ ನಡೀತಾನೆ ಇಲ್ಲಿ ಆರನೇ ಬಗ್ಗೆ ಹೀಗೆ ಹೇಳ್ತಾನೆ ನಾವು ದೇವರ ಸಂಗಡ ಅನ್ವತೆಯು ಉಲ್ಲವರಾಗಿದ್ದೇ ಹೇಳಿ ಕತ್ತಲಲ್ಲಿ ನಡೆದರೆ ಸುಳ್ಳಾಡುವರಾಗಿದ್ದೇವೆ ಸತ್ಯವನ್ನು ಅನುಸರಿಸಲ್ಲ ಇವತ್ತು ಬರೀ ನೀವು ದೇವರ ಮಕ್ಕಳಾದ ನೀವು ಇವತ್ತು ಏಸ್ಕರ ನಂಬಿಕೆ ಇಟ್ಟಿದ್ದೀರಿ ನೀರು ನಂಬಿ ದಿಕ್ತಕೊಂಡಿದ್ದೀರಿ ಮತ್ತು ದೇವರ ಸಂಗಡ ಅನ್ಯತೆ ಉಳ್ಳೆ ಹೇಳಿ ಒಂದು ವೇಳೆ ಗುಪ್ತವಾಗಿ ಪಾಪದಲ್ಲಿ ಜೀವಿಸುವುದಾದರೆ ಇಲ್ಲಿ ದೇವರ ವಾಕ್ಯತದೆ ನೀವು ದೇವರ ಮುಂದೆ ಸುಳ್ಳಾಡುವರಾಗಿದ್ದೀರಿ ಸತ್ಯವನ್ನು ಅನುಸರಲ್ಲ ಇವತ್ತು ಸೈತನೂ ದೇವರ ಮಕ್ಕಳನ್ನು ಅಟ್ಯಾಕ್ ಮಾಡಲಿಕ್ಕೆ ಒಂದು ಕಾರಣವಾಗಿದೆ ದೇವರ ಮಕ್ಕಳು ಇವತ್ತು ಪ್ರೇ ಅವ ನಾನು ದೇವರ ಮೇಲೆ ನಂಬಿಕಿಟ್ಟಿದ್ದೇನೆ ಯೇಸು ಕೃಷ್ಣನ ಕರ್ತನು ಓಡೆಯನ್ನು ಅಂಗೀಕಾರ ಮಾಡಿದ್ದೇನೆ ನೀಡಲು ಮುಳಿದಿಷ್ಟನ್ನು ತಗೊಂಡಿದ್ದೇನೆ ಸಭೆಗೆ ಹೋಗ್ತಿದ್ದೇನೆ ಆದರೆ ಗುಪ್ತವಾಗಿ ಒಬ್ಬ ವಿಶ್ವಾಸಿಯು ಪಾಪದಲ್ಲಿ ಜೀವಿಸುವುದಾದರೆ ದೇವರೇ ಅವನು ದೇವರ ಮುಂದೆ ಸುಳ್ಳಾಡುತ್ತಾನೆ ದೇವರ ಸತ್ಯವನ್ನು ಅನುಸರಿಸಿಲ್ಲ ಒಂದು ದೇವರ ಮುಂದೆ ಸುಳ್ಳಾಡುವುದಾದರೆ ದೇವರ ವಾಕ್ಯ ಒಣಕೆಗೆ ನಡೆಯುವುದಿಲ್ಲವಾದರೆ ಆವಾಗ ಸೈತನಿಗೆ ಸಂಬಂಧಪಟ್ಟ ಆ ಪಾಪಗಳು ನಿಮ್ಮಲ್ಲಿ ಇರುವಾಗ ಸೈತನನು ನಿಮ್ಮನ್ನು ಅಟ್ಯಾಕ್ ಮಾಡುತ್ತಾನೆ ಆತ ನಿಮ್ಮ ಮೇಲೆ ಪರಿಪೂರ್ಣ ಅಧಿಕಾರ ಸಿಗ್ತದೆ ಎಂಬುದಾಗಿ ಇಲ್ಲಿ ನಾವು ತಿಳ್ಕೊಳ್ತೇವೆ ಅದೇ ಇನ್ನೊಂದು ಎರಡು ವಾಕ್ಯ ನೋಡೋಪರೆ ಒಂದನೇ ಒಣಬದ ಪತ್ರಿಕೆ ಮೂರನೇ ಆದ್ಯದಲ್ಲಿ ಎಂಟರಿಂದ ಹತ್ತನೇ ವಾಕ್ಯ ಫಸ್ಟ್ ಝೋನ್ ತ್ರೀ ಟು ಟೆನ್ ಪಾಪ ಮಾಡುವನು ಸೈತನ್ನು ಹುಟ್ಟಿದವನಾಗಿದ್ದಾನೆ ಇಲ್ಲಿ ಅತೀ ಇವನು ಯಾರು ಪಾಪ ಮಾಡ್ತಾರೆ ಅವನು ಸೈತನ್ನು ಹುಟ್ಟಿದವನಾಗದೆ ಪಾಪ ಒಂದು ವೇಳೆ ನಿಮ್ಮ ಜೊತೆ ಉಂಟು ಆ ಪಾಪದಲ್ಲಿ ನಡೆದರು ಆಗ ಸೈತನ್ನು ನಿಮ್ಮನ್ನು ಹಿಡಿದುಕೊಳ್ಳುತ್ತಾರೆ ಅತೀ ಸ್ಪಷ್ಟ ಇರ್ತದೆ ಅದಕ್ಕೆ ಸೈತನ್ನು ನಿಮ್ಮನ್ನು ಅಟ್ಯಾಕ್ ಮಾಡಬಾರ್ದು ಆತನ ನಿಮ್ಮ ಮೇಲೆ ಜಾಯ್ ಹೊಂದಬಾರ್ದು ಸೈತನ ಸಂಬಂಧಪಟ್ಟ ಯಾವುದೇ ಪಾಪ ನಿಮ್ಮಲ್ಲಿ ಇಡಬಾರದು ಪ್ರೇರೇ ನಂತರ ನೋಡ್ತೇವೆ ಆದಿಂದಲೂ ಸೈತನ್ನು ಪಾಪ ಆಗಿದ್ದಾನಲ್ಲ ಸೈತನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರವೇ ದೇವಕೊಂಬ ಪ್ರತ್ಯಕ್ಷನಾದರು ಅದೇ ಸಹಿತನ ಆದಿಯಿಂದ ಹೊತ್ತು ಪಾಪ ಮಾಡುವಾಗಿದ್ದನು ಯೋಜನೆ ಬಂದ ಉದ್ದೇಶ ಆತನ ನೀವು ಉಳ್ಳಕ್ಕೆ ಬಂದು ಸೈತನ ಎಲ್ಲ ಆಯ್ದವ್ರೂ ಸೈತನ ಕೆಲಸ ಲಯ ಮಾಡಿದರೆ ಇವತ್ತು ಸೈತನನು ನಿಮ್ಮ ಮೇಲೆ ಉಪಯೋಗ ಮಾಡುವ ಆತ ಆಗಿದಗಳು ಲಯವಾಗಬೇಕಾ ನೀವು ಪಾಪವನ್ನು ಮಾಡುವವರಾಗಬಾರ್ದು ಪಾಪವನ್ನು ಬಿಟ್ಟು ಬಿಡಬೇಕು ಪಾಪ ನಿಮ್ಮ ಜೀವಿತದಲ್ಲಿ ಇರುತ್ತದೆ ನಿಮ್ಮ ಮೇಲೆ ಅಧಿಕಾರ ಸಿಗ್ತದೆ ಅದು ಆತನ ಆಯುಧಗಳು ನಿಮ್ಮ ಮೇಲೆ ಜಾಗ ಹೊಂದುತ್ತವೆ ನೀವು ಪಾಪದ ಜೀವಿತವನ್ನು ಬಿಟ್ಟು ಬಿಡುವುದರೆ ನಿಮ್ಮಲ್ಲಿ ಪಾಪ ಇಲ್ಲದರೆ ಸೈತನ ಕೆಲಸಗಳು ಲಯವಾಗ್ತವೆ ಆತ ಇದು ಮುರಿದು ಹೋಗ್ತವೆ ಪ್ರೇ ಒಂಬತ್ತರ ವಾಕ್ಯ ಈಗಿರ್ತದೆ ದೇವರಿಂದ ಹುಟ್ಟಿದನು ಪಾಪ ಮಾಡೋನು ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ ಅವನ ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡೋಣ ಆಗಿರಲಾರನು ಪ್ರೇ ಹಾಗಾದರೆ ನಿಜವಾಗಿಯೂ ದೇವರಿಂದ ಹೊಸ ಹುಟ್ಟಿದರೆ ದೇವರ ವಾಕ್ಯ ನಿಮ್ಮಲ್ಲಿ ಇರುದರೆ ನಿಮಗೆ ಪಾಪ ಮಾಡಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಬರೆಯೇ ದೇಹ ವಾಕ್ಯವೇ ಯೇಸು ಕೃಷ್ಣ ಆಗಿದ್ದಲ್ಲೇ ಅತಿ ಸ್ಪರ್ಧೆ ದೇವ್ರು ಇಟ್ಟಿದವನು ಪಾಪ ಮಾಡೋನು ದೇವರ ಜೀವನ ಅಂತ ದೇವರ ಜೀವ ದೇವರ ವಾಕ್ಯ ದಿನಾಳು ದೇವರ ವಾಕ್ಯ ಓದುತ್ತಿರು ವಾಕ್ಯ ಧ್ಯಾನ ಮಾಡುತ್ತಿರು ವಾಕ್ಯ ನಿಮ್ಮ ಮನಸ್ಸಲ್ಲಿ ಜ್ಞಾಪಲಿಟ್ಟುಕೊಳ್ತರು ಆಗ ಆ ದೇವರ ಜೀವ ನಿಮ್ಮಲ್ಲಿ ಇದ್ದ ನಿಮ್ದಾಗಿ ನಿಮಗೆ ಪಾಪ ಮಾಡಲಿಕ್ಕೆ ಅದು ಬಿಡುವುದಿಲ್ಲ ಅಂತ ದಾವಿದನು ಕೀರ್ತನೆ ಕೀರ್ತನ ನೂರ ಹತ್ತೊಂಬತ್ತನೇ ಕೀರ್ತನಲ್ಲಿ ಆನಂದನ ವಾಕ್ಯದಲ್ಲಿ ಈಗ ಈಗಿರ್ತಾನೆ ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದಂತೆ ನಿನ್ನ ನುಡಿಗಳು ನನ್ನ ಅದರಲ್ಲಿ ಇಟ್ಟುಕೊಂಡಿದ್ದೇನೆ ಹಾಗಾದರೆ ದೇವರ ವಿರುದ್ಧ ನೀವು ಪಾಪ ಮಾಡದಂತೆ ಪ ಯಾವಾಗಲೂ ಪರಿಸರ ಜೀವನ ಮಾಡಬೇಕಾದ್ರೆ ಒಂದೇ ಸೀಕ್ರೆಟ್ ಆಗಿದೆ ದಿನಾಲೂ ಬೆಳಿಗ್ಗೆ ಮತ್ತು ರಾತ್ರಿ ದೇವರ ಹಾಕ್ಕೊಂಡು ಧ್ಯಾನಿಸುವರು ಧ್ಯಾನಿಸುವ ದೇವರ ಆಜ್ಞೆಗಳನ್ನು ಬಿಟ್ಟರೆ ನಿಮ್ಮ ಜ್ಞಾಪಕದಲ್ಲಿ ಇಟ್ಟುಕೊಂಡರೆ ಮಾತ್ರವೇ ಆ ದೇವರ ಆಜ್ಞೆಗಳು ದೇವರ ವಾಕ್ಯವು ಆ ದೇವರ ಜೀವವು ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ ಅವನ ಪಾಪ ಮಾಡುವುದಿಲ್ಲ ಎಂಬುದಾಗಿ ಇಲ್ಲಿ ಒಂಬತ್ತನೇ ವಾಕ್ಯ ಇರ್ತದೆ ಇಲ್ಲಿ ಹತ್ತನೇ ಇವರು ದೇವರ ಮಕ್ಕಳೆಂದು ಅವ್ರ ಸೈತನ ಮಕ್ಕಳೆಂದು ಇದರಿಂದ ವ್ಯಕ್ತವಾಗ್ತದೆ ನೀತಿಯನ್ನು ಅನುಸರಿಸಿದವನು ತನ್ನ ಸಹೋದರನನ್ನು ಪ್ರೀತಿಸದವನು ದೇವರು ಹುಟ್ಟಿದವರಲ್ಲ ದೇವರು ಹುಟ್ಟಿದವರು ಅವರು ಸಹೋದರನ್ನು ಪ್ರೀತಿಸ್ತಾರೆ ನೀತಿಯನ್ನು ನೋಡುತ್ತೆ ಆಗದೆ ಪ್ರಯುಕ್ತ ಸಹಿತನಿಗೆ ಸಂಬಂಧಪಟ್ಟ ಯಾವುದೇ ಗುಪ್ತ ಪಾಪ ನಿಮ್ಮಲ್ಲಿ ಇರುವುದಾದರೆ ಈ ದಿನವ್ರಿ ಆ ಪಾಪನ ಬಿಟ್ಟು ಬಿಡ್ರಿ ಆವಾಗ ಸೈತನ ಕೆಲಸಗಳು ಸೈತನ ಬಂಧನಗಳು ಸೇತನ ನಕಲು ಮರಳಿ ಪಡ್ತೇವೆ ಒಂದು ವೇಳೆ ನೀವು ಸೈತನ ಸಂಬಂಧ ಯಾವುದೇ ಪಾಪನ್ನು ಬಚ್ಚಿಡೋದರೆ ಆ ಪಾಪವನ್ನು ಹಾಕಿದರೆ ಸೈತನಿಗೆ ನಿಮ್ಮ ಮೇಲೆ ಪರಿಪೂರ್ಣ ಅಧಿಕಾರ ಸಿಗುತ್ತೆ ಮತ್ತು ಆತನ ಬರುವುದು ನಿಮ್ಮನ್ನು ಹಾಳು ಮಾಡೋದಕ್ಕೆ ನಿಮ್ಮ ಆಸನ ಕದ್ದುಕೊಳ್ಳುವುದಕ್ಕೆ ಬರತು ಒಳ್ಳೆಯದಕ್ಕೆ ಮಾಡಲು ಬರುವುದಿಲ್ಲ ಅದೇ ದೇವರು ನಿಮಗೆ ಎಸ್ಕ ಬಂದದ್ದು ನಿಮಗೆ ಜೀವವನ್ನು ಕೊಡಲಿಕ್ಕೆ ಸರ್ವಸಂಜೀವ ಕೊಡಬೇಕಾದ್ರೆ ಅದು ಯಾವಾಗೆಂದರೆ ಯೇಸು ಕ್ರಿಸ್ತನಿಗೆ ನೀತಿವಂತನಾಗಿದ್ದನು ದೇವರ ಸಹ ಅಣ್ಣ ತಿಲ್ಲವರು ನೀವು ಪರಿಶುದ್ಧನಾಗಿ ದೇವರ ವಾಕ್ಯಕ್ಕೆ ವಿಧನಾಗಿ ನೋಡಿದರೆ ಮಾತ್ರವೇ ತಂದೆ ಮಗ ಪವಿತ್ರ ಅಣ್ಣ ನಿಮಗೆ ಸಿಗ್ತದೆ ಆಗ ದೇವರ ಆಶೀರ್ವಾದ ನಿಮಗೆ ಸಿಗ್ತದೆ ಇಲ್ಲದರೆ ಸೈ ತನ್ನೂ ನಿಮ್ಮಲ್ಲಿ ಅಟಕ ಮಾಡುತ್ತಾನೆ ಆತ ನಿಮ್ಮ ಮೇಲೆ ಅಧಿಕಾರ ಸಲ್ಲಿಸಿದ ಎಂಬುದಾಗಿ ಒಂದನೇ ಒಣ ಪತ್ರಿಕೆ ಒಂದನೇ ಆದ್ಯದಲ್ಲಿ ಎಂಟು ಒಂಬತ್ತು ಹತ್ತನೇ ವಾಕ್ಯ ಫಸ್ಟ್ ಜೋನ್ ಸರಿ ಒನ್ ವರ್ಸ್ ಏಟ್ ನೈನ್ ಟೆನ್ ವರ್ಸ್ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ ಬಟ್ ಹಾಗಾದರೆ ಇಲ್ಲಿ ನೋಡ್ತೇವೆ ದೇವರ ವಾಕ್ಯನು ದಿನಾಳು ಓದುವುದಾದರೆ ಧ್ಯಾನ ಮಾಡಿದರೆ ನೀವು ಯಾವಾಗಲೂ ನಾನೇ ನೀತಿವಂತನು ನಾನೇ ಪರಿಸನು ತನ್ನ ಪಾಪ ಅಹಂಕಾರ ನಿಮ್ಮಲ್ಲಿ ಬರುವುದಿಲ್ಲ ಯಾಕೆಂದರೆ ದೇವರ ವಾಕ್ಯ ದಿನಾಳು ಪ್ರೇರ ನಿಮ್ಮನ್ನು ದೀನನಾಗಿ ಮಾಡ್ತದೆ ಹೇಗೆ ನೋಡ್ತೇವೆ ಲೂಕನ ಬರೆಸುವಾರ್ತೆ ಹದಿನೆಂಟನೇ ಆದ್ಯದಲ್ಲಿ ಒಂಬತ್ತರಿಂದ ಹದಿನಾಲ್ಕನೇ ವಾಕ್ಯದಲ್ಲಿ ಒಂದು ಸ್ವಾಮಿ ಹೇಳ್ತಾನೆ ಪ್ರಾರ್ಥನೆ ಮಾಡಲಿಕ್ಕೆ ಇಬ್ಬರು ದೇವರ ಆಳೆಗೆ ಹೋಗ್ತಾರೆ ಅದೊಬ್ಬನ ಪರಿಜಯ ಏನು ಇನ್ನೊಬ್ಬನ ಸುಂಕದವನು ಪರಿಜಯನ ಪ್ರಾರ್ಥನೆ ಮಾಡುವಾಗ ಈಗ ಹೇಳ್ತಾನೆ ನಾನು ದೇವ ನನಗೆ ಹತ್ತರಿಂದ ಭಾಗ ಕೊಟ್ಟಿದ್ದೇನೆ ವಾರಕ್ಕೆ ಎರಡು ಸಲ ಉಪವಾಸ ಮಾಡಿದ್ದೇನೆ ನಾನು ಸುಂಕದವನು ತಲ್ಲ ಅವನು ತನ್ನ ನೀತಿಯನ್ನು ಕೊಚ್ಚಿಕೊಳ್ಳುತ್ತಾನೆ ಆದರೆ ಸುಂಕದವನು ದೇವರ ಮುಂದೆ ದೇವಸ್ಥಾನ ಬರುವಾಗ ಆತನು ಬರಲೋಕಕ್ಕೆ ನೋಡಲು ನೋಡದೆ ತನ್ನ ಕೈಯಿಂದ ತನ್ನ ಯದ್ಯನ್ನು ಬರೆದುಕೊಂಡು ಸ್ವಾಮಿ ಪಾಪಿನ ಕರುಣಿಸಿ ಅವನು ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೆ ತನ್ನ ಪಾಪನ ಒಪ್ಪಿಕೊಳ್ತಾನೆ ಅಲ್ಲಿ ಯೇಸು ಆ ಸುಂಕದವನು ತಗ್ಗಿಸಿದವನು ಮೇಲೆ ಕೆತ್ತುತ್ತಾನೆ ಅದೇ ಪರಿವನು ತಗ್ಗಿಸಲ್ಪಟ್ಟವನು ಹಾಕಿದ್ರೆ ಇವತ್ತು ಹೌದು ನೀವು ಮಾಡುವ ಯಾವ ಒಳ್ಳೆಯ ಕ್ರಿಯೆಗಳ ಮುಖಾಂತರ ದೇವರ ಸನ್ನೆ ಬರುವುದು ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ದೇವ್ರಸನ್ನ ಬರುವಾಗಬೇಕಂದ್ರೆ ಇವತ್ತು ಯೇಸುಕ್ರಿಸ್ತನ ಬರಲಿಕ್ಕೆ ಒಂದೇ ಮಾರ್ಗ ಯೇಸು ಕ್ರಿಸ್ತನು ನಿಮ್ಮ ಪಾಪಗೆ ನಮ್ಮ ಸರ ಕಲ್ಲರ್ಗೂ ರಕ್ತವನ್ನು ಸುರಿಸ್ತೇನೆ ಆ ರಕ್ತದ ಮುಖಾಂತರ ನಾವು ಧೈರ್ಯವಾಗಿ ಪ್ರೀ ನೀವು ದೇವಸ್ಥಾನದೇ ಬರಬೇಕು ಹಾಗೆ ಬರುವಾಗ ಬರೆದರೆ ನಿಮ್ಮ ಮನಸ್ಸಾಕ್ಷಿ ವಾಕ್ಯ ಓದುವಾಗ ನಿಮಗೆ ಅಪರಾಧ ತೀರ್ಪು ಕೊಟ್ಟು ಕೂಡಲೇ ಒಪ್ಪಿಕೊಳ್ಳಬೇಕು ಇನ್ನೂ ನನಗೆ ಪಾಪವಿಲ್ಲ ಎಂಬುದಾಗಿ ನೀವು ಅಹಂಕಾರ ಮಾಡಬಾರದು ಒಂದು ವೇಳೆ ನಿಮಗೆ ಪಾಪವನ್ನು ಅಹಂಕಾರ ಮಾಡಿದ್ದರು ಆವಾಗ ಸೈತನನ್ನು ಅಟ್ಯಾಕ್ ಮಾಡಲಿಕ್ಕೆ ದೇವರು ಅನುಮತಿ ಕೊಡ್ಬೇಕು ನೋಡಿದ್ರೆ ಯೋಬನ ಜೀವದಲ್ಲಿ ಯಾಕೆ ದೇವರು ಸಹಿತನಿಗೆ ಅನುಮತಿ ಕೊಟ್ಟನು ಅವನನ್ನು ಅಟ್ಯಾಕ್ ಮಾಡಲಿಕ್ಕೆ ಕಾರಣ ಯೋಬನಲ್ಲಿ ಒಬ್ಬನಲ್ಲಿ ಯೋಬನ ಪುಸ್ತಕ ಮೂವತ್ತನೇ ಆದ್ಯದಲ್ಲಿ ಒಂದನೇ ವಾಕ್ಯದಲ್ಲಿ ಈಗ ಉಂಟು ಈ ದೇವದರ್ಶಿಯಲ್ಲಿ ನಾನೇ ನೇಯಿತು ಅಂತನು ನಾನೇ ಪುನಿಸಿದನು ನಲ್ಲಿ ಯಾವ್ದು ಪಾಪ ಇಲ್ಲವ ಅಂಕಾರ ಅವನಿತ್ತು ಪ್ರಿಯರಿ ಯಾಕಂದರೆ ಅವನಲ್ಲಿ ದೇವರ ವಾಕ್ಯದ ಕೊರತೆ ಇತ್ತು ಯಾಕಂದರೆ ಯಾವ ಅವರ ಮಕ್ಕಳು ಪ್ರೇರೇ ನೀವು ತುಂಬ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಓದುವುದಿಲ್ಲ ವಾಕ್ಯ ಕಡಿಮೆ ಓದುತ್ತೀರಿ ಆವಾಗ ಈ ಅಹಂಕಾರ ಬರ್ತಾ ಇತ್ತು ಅಹಂಕಾರ ಬರೋದು ಯಾವಾಗ ಅಂದರೆ ದೇವರ ಮಕ್ಕಳು ರಾತ್ರಿ ದೇವರ ಮಕ್ಕಳು ಓದುವುದಿಲ್ಲವೋ ಧ್ಯಾನ ಮಾಡಿದಲೋ ಅವರಿಗೆ ಆಹಂಕಾರ ಬರ್ತದೆ ನಾನೇ ನೀತಿವಂತನು ನಾನೇ ಬಂತ ನಾವು ನಾವು ಎಷ್ಟು ನೀವು ಎಷ್ಟು ಪ್ರಾರ್ಥನೆ ಮಾಡಿದರೆ ಅಷ್ಟು ಪ್ರಾರ್ಥನೆ ನಿಮಗೆ ನೀತಿವಂತೆ ಮಾಡ್ತದೆ ಅದೇ ಆ ಅಂಕರ ಬರದಂತೆ ತಗ್ಗಿಸಲಿಕ್ಕೆ ವಾಕ್ಯ ಓದಲೇಬೇಕು ಅದಕ್ಕೆ ಯೋತಾನೆ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿ ಲದತ್ತ ಯಾವ ವಿಶ್ವಾಸಿಯುದಾರ ವಾಕ್ಯವೂ ಓದಿದಿಲ್ಲವು ವಾಕ್ಯ ಧ್ಯಾನ ಮಾಡಿದಳು ವಾಕ್ಯ ಅವನು ಮಾತ್ರ ಹೇಳ್ತಾನೆ ನನ್ನಲ್ಲಿ ಪಾಪವಿಲ್ಲ ನಾನೇ ಪರೀಕ್ಷಿಸಿದನು ನಾನೇ ತುಂಬ ಅವನ ಆಂಕಾರ ಮಾಡ್ತಾನೆ ಅದರ್ಥ ಅವನು ಅವನ ಮೋಸ ಪಡಿಸಿಕೊಳ್ಳಲು ತಾನೇ ಪ್ರಿಯುತ್ತು ಪ್ರೇ ರೀತಿ ರೀತಿಯ ಮೋಸ ಹೋಗುತ್ತಾರೆ ಯೋಬನ ಹಾಗೆ ದೇವರು ತಾನೇ ಪ್ರೇ ದೇವರ ಅಪ್ಪನಿಲ್ಲದೆ ಸೈತನ ಅಟಕ್ ಮಾಡಲಿಕ್ಕೆ ಬರ್ರೆ ತಾನೇ ಸೈತನಿಗೆ ಅನುಮತಿ ಕೊಟ್ಟನು ಯೋಬನಿಗೆ ಪಚ್ಚ ತಪ್ಪ ತರೋದಕ್ಕೋಸ್ಕರ ಅವನ ಮುರಿದುಕೋಸ ಆಗದೆ ಪ್ರಿಯವತ್ತು ಸೈತಾನನು ದೇವರ ಹತ್ರ ಪರಿಮಿಶನ್ ತೆಗೆದುಕೊಂಡು ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಬರಬಾರದು ಹಾಗಾದರೆ ಒಂಬತ್ತ ವಾಕ್ಯದಲ್ಲಿ ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನ ನಂಬಿಗಸ್ತನು ನೀತಿ ಒಂದನ್ನು ಆಗಿರೋದ್ರಿಂದ ನಮ್ಮ ಪಾಪಗಳನ್ನು ಸಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಸುದ್ದಿ ಮಾಡುವನು ಪ್ರೀ ಪಾಪಗಳನ್ನು ಒಪ್ಪಿಕೊಳ್ಳಬೇಕಾದರೆ ಒಂದೇ ನಮಗೆ ಕೊಟ್ಟ ಕಂಡೀಷನ್ ದೇಹ ವಾಕ್ಯ ಪ್ರಾರ ವಾಕ್ಯ ಕನ್ನಡಿಯಾಗಿದೆ ಎಷ್ಟು ಇದರ ವಾಕ್ಯವನ್ನು ಓದುತ್ತಿರೋ ಧ್ಯಾನ ಮಾಡುತ್ತಿರೋ ಈ ವಾಕ್ಯ ನಿಮ್ಮ ಹೃದಯವನ್ನು ನಿಮಗೆ ಪರಿಪೂರ್ಣ ಕನ್ನಡಿಗೊಬ್ಬ ನೀವು ತೋರಿಸಿಕೊಡುತ್ತದೆ ಆಗ ನಿಮ್ಮಲ್ಲಿ ಪಾಪ ಉಂಟುಂಬದೇ ವಾಕ್ಯ ನಿಮಗೆ ತೋರಿಸಿಕೊಡ್ತದೆ ಆವಾಗ ಇಮಿಡಿಯೇಟ್ ನಿಮ್ಮ ಪಾಪನ ಒಪ್ಪಿಕೊಳ್ಳುವುದಾದರೆ ಅರಿಕೆ ಮಾಡಿದರೆ ಈ ಸುರಕ್ಷವನ್ನು ತೋರಿಸಲು ಶುದ್ಧೀಕರಿಸುತ್ತದೆ ಆವಾಗ ಸೈತನಿಗೆ ನಿಮಗೆ ಅಟೆಮ್ಗೆ ಯಾವ ಚಾನ್ಸು ಸಿಗುವುದಿಲ್ಲ ಹಾಗಾದರೆ ನೀವು ವಾಕ್ಯ ಓದಿಲ್ಲೋ ವಾಕ್ಯ ಧ್ಯಾನ ಮಾಡಿದಲೋ ಆವಾಗ ನಿಮ್ಮ ಒಳಗೆ ಬಂದ ಪಾಪ ನಿಮ್ಗೆ ಗೊತ್ತಿಲ್ಲದೆ ನೀವು ಆಲೋಚನೆಯಲ್ಲಿ ಪಾಪ ಮಾಡಲಿಕ್ಕೆ ಮಾಡುತ್ತೀರಿ ಮಾತಿನಲ್ಲಿ ಪಾಪ ಮಾಡ್ತೀರಿ ಮತ್ತು ಒಂದು ಪಾಪ ದೇವರ ವಾಕು ಓದದೇ ಇರುವುದು ಒಂದು ಪಾಪವಾಗಿದೆ ಹೇಗೆ ಪ್ರಾರ್ಥನೆ ಮಾಡಿದ್ರದ್ದು ಪಾಪವಾಗಿದೆ ಹಾಗೆ ದೇವ ಓದದೇ ಇರುವುದು ಪಾಪ ಈ ಪಾಪ ಮಾಡುವಾಗ ಸೈತಾನನು ನಿಮ್ಮನ್ನು ಕದೀಲಿಕ್ಕೆ ಹಾಲು ಮಾಡಲಿಕ್ಕೆ ನಿಮ್ಮ ಮೇಲೆ ಆತನ ನಾನಾತನ ಐದು ರೂಪಾಯಿ ಮಾಡಿಕೊಂಡು ನಿಮ್ಮನ್ನು ಸೋಲಿಸ್ತಾನೆ ಹಾಗಾದರೆ ಸೈತ ನಿಮ್ಮನ್ನು ಸೋಲಿಸಬಾರ್ದು ಸೈತನ್ ಜಯ ಹೊಂದಬೇಕು ಅಥವಾ ನಿಮಗೆ ಸೈತನ್ನು ನಿಮ್ಮ ಮೇಲೆ ಯಾವ ಅಧಿಕಾರ ಮಾಡಬಾರ್ದು ನಿಮ್ಮ ದಿನಾಲು ಪ್ರೇರೆ ವಾಕ್ಯ ಓದಿರಿ ಧ್ಯಾನ ಮಾಡಿರಿ ವಾಕ್ಯ ಓದುವಾಗ ನಿಮ್ಮ ಮನಸ್ಸು ಆ ಪ್ರಮಿಡಿಯೇಟ್ ಒಪ್ಪಿಕೊಳ್ಳಿರಿ ಅರಿಕೆ ಮಾಡಿ ರಕ್ತ ಶುದ್ಧೀಕರಿಸಿದೆ ಎಂಬುದೇ ಅಯ್ಯೋ ನನ್ನೆಲ್ಲಿ ಹೇಳ್ತಾನೆ ಅತ್ತಿನ ವಾಕ್ಯ ನೋಡ್ತೇವೆ ನಾವು ಪಾಪ ಮಾಡಲವಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಕರನಾಗಿ ಮಾಡ್ತೇವೆ ಮತ್ತು ಆತನ ವಾಕ್ಯ ನಮ್ಮಲ್ಲಿ ಪುನಃ ಅತಿ ಸ್ಪಷ್ಟ ಯಾರಲ್ಲಿ ದೇವರ ವಾಕ್ಯ ಇಲ್ಲವೋ ಅವ್ರ ಮೊದಲು ಪಾಪ ಇಲ್ಲವೇ ಹೇಳ್ತಾರೆ ಅದ್ಯಾರ ವಾಕ್ಯ ಓದುವ ಪ್ರತಿಯೊಬ್ಬ ವಿಶ್ವಾಸಿಯು ಅವ್ರ ಜನ ತಗ್ಗಿಸ್ಕೊಂಡು ಬರ್ತಾನೆ ದೇವ ಈ ವಾಕ್ಯನ ಓದುತ್ತೇನೆ ನನ್ನ ಪರೀಕ್ಷಿಸುವ ಆಗ ಆವಾಗ ಅವನಲ್ಲಿ ಪಾಪ ಇಟ್ಟದೆ ಯಾವಾಗ ತೋರಿಸಿಕೊಂಡು ಅವನು ಒಪ್ಪಿಕೊಳ್ಳುತ್ತಾನೆ ಇಲ್ಲದರೂ ಅವನು ಆಂಕರ್ಯಾಗುದಿಲ್ಲ ಅವನು ತಗ್ಸಿಕೊಳ್ಳುತ್ತೆ ಯಾಕೆ ನೀತಿ ಒಂದು ಇನ್ನೂ ನೀತಿ ಒಂದು ಆಗಬೇಕು ನಾವು ಇವತ್ತು ನೀತಿವಂತರು ಪರಿಸಿದ್ರು ಆತ ಕೃಪೆಯಲ್ಲಿ ಇನ್ನೂ ಆಗಬೇಕು ಎಂಬುದಕ್ಕೆ ಆ ಒಂದು ತಗ್ಗಿಸಬೇಕು ಅವನು ಇದ್ದ ನಿಮ್ಮ ತೆಗೆ ಸೈತನ ಅಟ್ಯಾಕ್ ಮಾಡಲಿಕ್ಕೆ ಆಗುವುದಿಲ್ಲ ಆಗದ್ರೆ ಇವತ್ತು ಸೈತನನು ನಿಮ್ಮ ಮೇಲೆ ಅಟ್ಯಾಕ್ ಮಾಡಬಾರ್ದರೆ ಪಾಪವನ್ನು ಕೂಡಲಿ ಒಪ್ಪಿಕೊಂಡಿರಿ ಪಾಪ ಇದ್ದುಕೊಂಡು ಅದನ್ನು ಮುಚ್ಚಿಡಬಿಡಿರಿ ಯಾಕಂದರೆ ನಾಣುಗತಿ ಪುಸ್ತಕ ಇಪ್ಪತ್ತೆಂಟನೇ ಆದ್ಯದಲ್ಲಿ ಅದಿಮೂರ್ಣ ವಾಕ್ಯದಲ್ಲಿ ಈಗಿರ್ತದೆ ದೋಷಗಳನ್ನು ಮುಚ್ಚಿಕೊಳ್ಳುವನಿಗೆ ಶುಭವಾಗುವುದಿಲ್ಲ ಬರೀ ಬರೀ ಎಷ್ಟು ತನಕ ನಿಮ್ಮ ಪಾಪಗಳನ್ನು ಮುಚ್ಚಿಕೊಳ್ಳುತ್ತರೂ ಅಡಗಿಸ್ಕೊಳ್ಳುತ್ತಿರೋ ದೇವರನ್ನು ಒಪ್ಪಿಕೊಳ್ಳೋ ನಿಮಗೆ ಶುಭ ಬಿಡುವುದಿಲ್ಲ ಅದು ಯಾರು ಪಾಗಲು ಒಪ್ಪಿಕೊಂಡು ಬಿಟ್ಟು ಬಿಡುತ್ತಾರೋ ಅವರಿಗೆ ಕರುಣೆ ದೊರೆಯುತ್ತದೆ ಎಂಬುದಾಗಿ ಪ್ರೊ ಸೆಪ್ಟರ್ ಟ್ವೆಂಟಿ ಏಯ್ಟ್ ವರ್ಷ ತರ್ಟೀನಲ್ಲಿ ಹೇಳಿದಾಗ ನಿಮಗೆ ಕರುಣೆ ಬೇಕಾ ನಿಮಗೆ ಎಲ್ಲ ಬಂಧನ ಮುರಿದು ಪಡಬೇಕಾ ನಿಮ್ಮ ಗುಪ್ತದ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿರಿ ಅರಿಕೆ ಮಾಡುವ ಮಾತ್ರ ಅಲ್ಲ ಬಿಟ್ಟು ಬಿಡಿರಿ ಹಾಗೆ ದೇವರ ಕರುಣೆ ದೇವರ ದಯೆ ದೇವರ ಆಶೀರ್ವಾದ ಎಲ್ಲ ಪ್ರಾರ್ಥನೆ ಉತ್ತರವನ್ನು ಹೊಂದಿಕೊಳ್ಳುತ್ತೀರಿ ಪ್ರಿಯ ನಾವು ಇನ್ನೊಂದು ವಾಕ್ಯ ನೋಡ್ತೇವೆ ಒಂದನೇ ಓಣಮದ ಪತ್ರಿಕೆ ಮೂರನೇ ಆದ್ಯದಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ವಾಕ್ಯ ಫಸ್ಟ್ ಜೋನ್ ಸ್ವಲ್ಪ ತ್ರೀ ಟ್ವೆಂಟಿ ಒನ್ ಆ್ಯಂಡ್ ಟ್ವೆಂಟಿ ಟು ಪ್ರಿಯರೇ ನಮ್ಮ ಹೃದಯವು ನಮ್ಮನ್ನು ದೂಷಿಗಳುಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಯಸ್ಸಲ್ಲಿ ದೇಹ ಉಂಟು ಪ್ರಿಯರಲ್ಲಿ ಅಪಸ್ತ ಅಪ್ಪ ಅತಿಸ್ಪಿಸುತ್ತೆ ನಿಮ್ಮ ಹೃದಯವು ನಿಮಗೆ ಪಾಪಿ ಅಪರಾಧಿ ಎಂಬುದು ನಿನ್ನೆಸದಿದ್ದರೆ ನಿಮಗೆ ದೇವರ ವ್ಯವಸ್ಥೆಯಲ್ಲಿ ಧೈರ್ಯ ಉಂಟು ಮತ್ತು ಈ ಪದ್ಯದ್ದೆ ಮತ್ತು ನಾವು ಆತನ ಆಜನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚುಗೆಯದ ಕಾರ್ಯಗಳನ್ನು ಮಾಡೋದ್ರಿಂದ ಏನೂ ಒಂದು ಆತ್ನ ಹೊಂದುತ್ತಿರುತ್ತೆ ಅನೇಕರು ಪ್ರಾರ್ಥನೆ ಮಾಡ್ತೀರಿ ಉಪವಾಸ ಮಾಡ್ತೀರಿ ಕೆಲವು ಕಠಿಣವಾದ ಉಪವಾಸ ಮಾಡ್ತೀರಿ ನೀರು ಕುಡಿಯೋದೇ ಕೆಲವು ಉಪವಾಸ ಮಾಡ್ತೀರಿ ಬರೇ ಇಷ್ಟು ನೀವು ನಿಮ್ಮ ದೇಹದ ದಂಡನೆ ಮಾಡಿ ಉಪವಾಸ ಮಾಡಿಕೊಂಡು ಒಂದು ವೇಳೆ ನಿಮ್ಮ ಹೃದಯ ಪ್ರೇ ನೀವು ಅಪರಾಧ ಎಂಬ ಹೃದಯವು ನೀವು ಶುದ್ಧೀಕರಿಸಿದವು ನಿಮ್ಮ ಪಾಪ ಜೀವನವನ್ನು ಬಿಟ್ಟು ಬಿಡುವುದಿಲ್ಲವೋ ದೇವರ ಆಜ್ಞೆಗೆ ಬಿದಿರಾಗುದಿಲ್ಲವೋ ದೇವಸ್ಥಾನ ಕಾರ್ಯಗಳನ್ನು ಮಾಡುವುದೋ ಎಷ್ಟು ನೀವು ಬೇಡಿದ್ರೂ ಉತ್ತರ ಬರುವುದಿಲ್ಲ ಅದಕ್ಕೋಸ್ಕರ ನಿಮ್ಮ ಪ್ರಾರ್ಥನೆ ಉತ್ತರ ಬರೀಬೇಕಾ ಸೈತನ ಕೋಟೆ ಕದ್ದು ಮುರಿದು ಬೀಳ್ಬೇಕಾ ಈರುಗೋಡೆ ಬೀಳಬೇಕಾ ಕೆಂಪು ಸಮುದ್ರ ವಿಭಾಗ ಆಗಬೇಕಾ ಹಾಗಾದರೆ ಒಂದೇ ಕಂಡೀಷನ್ ಆಗಿದೆ ನಿಮ್ಮ ಹರದೇವು ನಿಮಗೆ ದೋಷಿ ಎಂದು ತೀರ್ಪು ಕೊಡಬಾರದು ತೀರ್ಪು ಕೊಡುವುದರೆ ಕೂಡಲೇ ವಾಕ್ಯದಿಂದ ಪರೀಕ್ಷಿಸಿರಿ ಪಾಪ ಒಪ್ಪಿಕೊಂಡು ಅರಿಕೆ ಮಾಡಿರಿ ಬಿಟ್ಟು ಬಿಡಿರಿ ಆಗ ಎಷ್ಟು ತತ್ವ ನಿಮ್ಮ ಅರ ತೊಳೆಯಿದ್ದರೆ ನಿಮಗೆ ಧೈರ್ಯ ಬರದೆ ಆಗ ನೀವು ದೇವರ ಆಜ್ಞೆ ಪ್ರತಿಯೊಂದು ಆಜ್ಞೆಗಳಿಗೆ ವಿಧರಾಗಬೇಕು ಮತ್ತು ಆತನ ಎಣಿಕೆಯಲ್ಲಿ ಮೆಚ್ಚುವಂಥ ಕ್ರಿಯೆಗಳು ಮಾಡುವುದಾದರೆ ಏನೂ ಬೇಡಿಕೊಂಡರೂ ನಿಮ್ಮ ಉತ್ತರ ಬರುತ್ತದೆ ನಿಮ್ಮ ಉತ್ತರ ತಡೆ ಇಡಲ್ಪಡುವುದಿಲ್ಲ ಪ್ರೇರೇ ಮೂರನೇ ಸಂಗತಿ ನೋಡ್ತೇವೆ ದೇವರನ್ನು ಸಂಪೂರ್ಣದ ಹೃದಯದಿಂದ ಪ್ರೀತಿಸುವವರು ಆಗಬೇಕು ಈ ನಾಲ್ಕನೇ ಸಂಘ ನೋಡ್ತೇವೆ ಹೃದಯದಲ್ಲಿ ಯಾವುದೇ ದ್ವೇಷವನ್ನು ಇಟ್ಟುಕೊಳ್ಳಬಾರದು ಒಂದನೇ ಯೋಣ ಪತ್ರಿಕೆ ಎರಡನೇ ಆದ್ಯದಲ್ಲಿ ಒಂಬತ್ತಿನ ಹಣದು ವಾಕ್ಯ ಫಸ್ಟ್ ಜಾನ್ಸ್ ಆಫ್ ಟು ವ ನೈನ್ ಟು ಲೆವೆನ್ ಬೆಳಕಿನಲ್ಲಿದ್ದೇವೆಂದು ಹೇಳಿಕೊಂಡು ತನ್ನ ಸಹೋದರನ್ನು ದ್ವೀಷಿಸುವನು ಈವರೆಗೂ ಕತ್ತಲಲ್ಲಿದ್ದಾನೆ ತನ್ನ ಸಹೋದರನು ಪ್ರೀತಿಸುವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ ತನ್ನ ಸಹೋದರನ್ನು ದ್ವೀಷಿಸುವನು ಕತ್ತಲಲ್ಲಿದ್ದಾನೆ ಕತ್ತಲಲ್ಲಿ ನಡೆದುಕೊಳ್ಳುತ್ತಾನೆ ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದಾಗೆ ಮಾಡೋದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯೋದು ಪ್ರೇ ನಾಲ್ಕನೇ ಸಂಗತಿ ಆಗಿದೆ ಯಾವಾಗ ನಿಮ್ಮ ಸಹೋದರ ಸಹೋದರಿಯನ್ನು ಗಂಡ ಹೆಂಡತಿಯನ್ನು ಹೆಂಡತಿ ಗಂಡನ್ನು ಹೀಗೆ ಒಬ್ಬರೊಬ್ಬರನ್ನು ನೀವು ಪೂರ್ವಕ್ಕೆ ಸಮಯ ಕೊಡಿದಳವು ನೀವು ಯಾರ ಬಗ್ಗೆ ಸಿಟ್ಟು ಯಾರ ಕೋಪ ಕೈಯಾದ ಭಾವನೆ ಪ್ರೇನು ಇಟ್ಟುಕೊಳ್ಳುತ್ತಿರು ಪ್ರೇ ಎಷ್ಟು ತನಕ ನಿಮ್ಮ ಹರಿದಲ್ಲಿ ಒಬ್ಬರ ವಿಷಯದಲ್ಲಿ ಕೈ ಭಾವನೆ ಅವನ ಬಗ್ಗೆ ದ್ವೇಷ ಇಟ್ಟುಕೊಳ್ಳುತ್ತರು ಅಷ್ಟು ತನಕ ಸಹಿತನು ಆಟಗಿ ಮಾಡ್ತಾನೇ ಇರುತ್ತಾನೆ ಹಾಗಾದ ಇವತ್ತು ಪ್ರೇ ಅನೇಕ ಕುಟುಂಬಗಳು ಅನೇಕರು ಪ್ರೇ ಸೈತನ್ನ ದಾಲಿಗೆ ಅದ ಸೈತನ ದಬ್ಬಾಲಿಕೆಗೆ ಅದ ಸೈತ ಆಕ್ರಮಣಕ್ಕೆ ಒಳ್ಳೆ ಕಾರಣ ಕಾರಣ ಇದೆ ಅನೇಕರು ತಮ್ಮ ಹೃದಯದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನು ಇಟ್ಟುಕೊಂಡಿದ್ದೀರಿ ಪ್ರೇರೇ ಅನೇಕ ಹೃದಯದಲ್ಲಿ ಕೆಲವೊಂದು ನೋವುಗಳನ್ನು ಕೆಲವೊಂದು ಕೈಯಾದ ಭಾವನೆ ಕೆಲವೊಂದು ಕೋಪ ಇಟ್ಟುಕೊಂಡಿದ್ದೀರಿ ಎಷ್ಟೋ ತನಕ ನಿಮ್ಮ ಹೃದಯದಲ್ಲಿ ನಿಮ್ಮ ಸಹೋದರನಿಗೆ ಸಹೋದರನಿಗೆ ಅಥವಾ ಗಂಡ ಹೆಂಡತಿಗೆ ಎಂಡ ಗಂಡನಿಗೆ ಮನಪೂರ್ವಕವಾಗಿ ಹೃದಯಪೂರ್ವಕ ಸಮಯ ಕೊಡುವುದಿಲ್ಲವೋ ಅಷ್ಟರ ತನಕ ನಿಮ್ಮ ಶರೀರದಲ್ಲಿ ಆರೋಗ್ಯವೂ ಬರುವುದಿಲ್ಲ ಬಿಡುಗಡೆ ಬರುವುದಿಲ್ಲ ಕಷ್ಟಗಳು ಪರಿಹಾರವಾಗುವುದಿಲ್ಲ ಪ್ರವತ್ತು ಶೈತನಿಗೆ ಸಂಬಂಧಪಟ್ಟ ದ್ವೇಷ ಇರುವುದು ಇವೆಲೇ ಪ್ರೇ ಯಶ್ಕನು ಸಾಯು ಮೊದಲು ಆ ತಾನೆ ತಂದೆ ಅವರನ್ನು ಶ್ರಮಿಸು ಆಮೇಲೆ ಯಾಕೆ ಇವತ್ತು ಆ ಯೇಸು ಕ್ರಿಸ್ತನ ಮುಖವನ್ನು ನೋಡಿರಿ ಅದೇನೂ ಪಾಪ ಮಾಡಲಿಲ್ಲ ಅದೇ ನಮ್ಮನ್ನು ಇವತ್ತು ಪಾಪದ ವಿಮೋಚನೆ ಮಾಡಲಿಕ್ಕೆ ದೇವರ ಚಿತ್ರ ಪ್ರಕಾರನೂ ಕಲವ್ರಿಗೆ ಸ್ವತ್ತೂ ಅಲ್ಲಿ ಆತನು ತಲೆ ವಿರೋಧಿಗಳಿಗೆ ಪರಿಶ್ರಮ ಆ ರೀತಿ ನೀವು ಯಾರೇ ನಿಮಗೆ ವಿರೋಧಿ ಇರಬಹುದು ಯಾರು ನಿಮಗೆ ಅನ್ಯಾಯ ಮಾಡಬಹುದು ಮೋಸ ಮಾಡಬಹುದು ಕೆಲವರು ನಿಮ್ಮ ಸಾಲ ತೆಗೆದು ಸಾಲ ತೆಗೆದುಕೊಳ್ಳೋದಿರಬಹುದು ಕೆಲವು ನಿಮ್ಮ ಆಸ್ಟ್ಲು ಲೂಟಿ ಮಾಡಬಹುದು ಏನು ಮಾಡಿದ್ರು ಸಹ ಎಲ್ಲ ದುಃಖವನ್ನು ದೇವರು ರೂಪಿಸ್ಕೊಡ್ರಿ ಅವ್ರ ಅಡದೇ ಪೂರ್ವಕ್ಕೆ ಶ್ರಮಿಸಿರಿ ಅವ್ರಿಗೆ ಪ್ರಾರ್ಥನೆ ಮಾಡಿ ಆಗ ದೇವರು ನಿಮ್ಮ ಕಾಯಿಲಿಂದ ಕಾಸ್ಟ್ರಿ ಕೊಡುವಾಗಿದ್ದರೆ ಸಹಿತನು ಸೋತು ಹೋಗುತ್ತಾನೆ ಪ್ರದನೇ ಕಂಡೀಷನ್ ಲೋಕವನ್ನು ನೀವು ಪ್ರೀತಿ ಮಾಡಬಾರದು ನಾವು ಏನಪ್ಪ ಒಂದ ನೋಡಬಾರ್ದ ಪತ್ರಿಕೆ ಎರಡನೇ ಆ ದಿನದಲ್ಲಿ ಹದಿನೈದು ವಾಕ್ಯದಲ್ಲಿ ಇರ್ತದೆ ಲೋಕವನ್ನಾಗಲಿ ಲೋಕದಲ್ಲಿ ಪ್ರೀತಿ ಮಾಡಬೇಡ್ರಿ ಯಾರು ಲೋಕವನ್ನು ಪ್ರೀತಿಯಲ್ಲಿ ದೇವರ ಮೇಲೆ ಪ್ರೀತಿ ಇಲ್ಲ ಲೋಕದಲ್ಲಿ ಶರೀರದ ಆಸೆ ಕಣ್ಣಿನ ಆಸೆ ಬದುಕು ಬಣ್ಣನ ಡಂಬ ಪ್ರೇರೇ ಪ್ರೇ ಈ ಯಾರು ಈ ಲೋಕದಲ್ಲಿ ಪ್ರೇರೆ ಕನ್ನಿನಾಸೆ ಸರಿದ ಬದುಕುವ ನಂಬಕ್ಕೆ ಒಳಗಾಕುತ್ತಾರೋ ಅಪ್ಪತ್ತೆ ಅವನಲ್ಲಿ ದೇವರ ಮೇಲೆ ಪ್ರೀತಿ ಇಲ್ಲ ದೇವರನ್ನು ಪ್ರೀತಿಸುವವನು ಈ ಲೋಕದ ಮೇಲೆ ಜಾಗ ಹೊಂದರೆ ಏಕೆಂದರೆ ಅಪ್ಪತ್ತ ಯವನು ಹೇಳ್ತಾನೆ ಒಂದು ನೇವನ ಹಬ್ಬದ ಪತ್ರಿಕೆ ಐದನೇದಲ್ಲಿ ಮೂರನೇ ವಾಕ್ಯದಿಂದ ಐದನೇ ವಾಕ್ಯ ತನಕ ದೇವರ ಮೇಲೆ ಪ್ರೀತಿ ಎಂದರೆ ಆತ್ಮ ಆಜ್ಞೆಗಳು ನಡೆಯುವುದೇ ಕೈಗಳು ನಡೆಯುವುದೇ ಆತ್ನ ಆಜ್ಞೆಗಳು ಬಾರದ ದೇವರ ಯಾವುದೇ ಆಜ್ಞೆಗಳು ಭಾರವಾಗಿಲ್ಲ ಯಾರು ಎಸ್ ಕೃಷ್ಣ ಮೇಲೆ ನಂಬಿಕೆಟ್ಟುಕೊಂಡು ದೇವರ ಆಜ್ಞೆ ಕಂಡು ನಡೆಯುತ್ತಾರೋ ಏನು ಹೇಳ್ತಾನೆ ಅವನು ಲೋಕದ ಮೇಲೆ ಜಾವಂತವಾಗಿ ಇವತ್ತು ನೀವು ಲೋಕದಲ್ಲಿ ಜೀವಿಸುವಾಗ ಲೋಕದಲ್ಲಿರುವ ಶರೀರದ ಆಸೆ ಕಣ್ಣಿನ ಆಸೆ ಬಂದು ನಂಬ ಈ ನೀವು ಗುಳಾಮರಾಗುತ್ತಾರೆ ಈ ಸಂಗತಿ ಹೃದಯದಲ್ಲಿ ಬರುವುದರೆ ನಿಮಗೆ ದೇವರನ್ನು ಪರಿಪೂರ್ಣದಿಂದ ಪ್ರೀತಿ ಮಾಡಲಿಕ್ಕೆ ಪರಿಪೂರ್ಣದಿಂದ ಪ್ರಾರ್ಥನೆ ಮಾಡಲಿಕ್ಕೆ ಆತವಕ್ಕೆ ವಿದ್ಯರಾಗಲಿಕ್ಕೆ ಆತ ಸೇವೆ ಮಾಡಲಿಕ್ಕೆ ಇದು ಅಡ್ಡಿ ಮಾಡ್ತದೆ ಅದಕ್ಕೆ ಆವಾಗ ಸಹಿತ ನಿಮ್ಮನ್ನು ಈ ನಿಮ್ಮ ಈ ಒಂದು ಭಲನೀತಿಯಿಂದ ನಿಮ್ಮನ್ನು ಅಟ್ಯಾಕ್ ಮಾಡ್ತಾನೆ ಆ ಸೈತನ ಮೇಲೆ ಜಯ ಹೊಂದೇ ಬೇಕಾದ ಪ್ರೇ ಇನ್ನು ಲೋಕವನ್ನಾಗಲಿ ಲೋಕದನ್ನು ಅದನ್ನು ಪ್ರೀತಿ ಮಾಡಬಾರದು ಪ್ರೇ ದೇವರ ಚಿತ್ತವನ್ನು ಮಾಡಬೇಕು ಯಾರು ದೇವರ ಚಿತ್ತವನ್ನು ಮಾಡ್ತಾರೋ ದೇವಕೆ ವಿಧರಾಗ್ತಾರೋ ಅವರು ಈ ಲೋಕವನ್ನು ಜಯಿಸ್ತಾರೆ ಅವರಿಗೆ ದೇವರು ಲೋಕದ ಮೇಲೆ ಜಯ ಕೊಡ್ತಾರೆ ಸೈತನ ಅಟ್ಯಾಕ್ ಮಾಡಲಿಕ್ಕೆ ಭಯಪಡ್ತಾನೆ ಅವನ ಅಟ್ಯಾಕ್ ಅವನ ಆಯ್ದು ಮುರಿಲು ಪಡುತ್ತೆ ಪ್ರೇ ಆರನೇ ಸಂಗತಿ ನೋಡ್ತೇವೆ ಸಭೆಯಾಗಿ ಸೇರಿ ಬಂದಿಗೂ ಬಿಟ್ಟು ಬಿಡಬಾರದು ಬಾರದು ಇಬ್ಬರಿ ಇವರಿಗೆ ಪತ್ರಿಕೆ ಹತ್ತನೇ ಹದಿನಲ್ಲಿ ಇಪ್ಪತ್ತ ಐದನೇ ವಾಕ್ಯದಲ್ಲಿ ಗುಂಟು ಟೆನ್ ವರ್ಸ್ ಟ್ವೆಂಟಿ ಫೈವ್ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಕರ್ತನ ಪ್ರತಿಷ್ಠಿತ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿ ಪ್ರೇ ಇವತ್ತು ಅನೇಕರುಪ್ರೆ ಆದಿತರ ಸಭೆಗೆ ಬರುವುದನ್ನು ನಾನಾ ರೀತಿಯ ಸಣ್ಣ ಸಣ್ಣ ಕಾರನ್ನು ತಪ್ಪಿಸಿಕೊಳ್ತಾರೆ ಪ್ರೇ ಹಾಗೆ ಮಾಡುತ್ತಾರೆ ಸಹಿತ ನಿಮ್ಮ ಮೇಲೆ ಜಾಯ್ ಹೊಂದುತ್ತಾನೆ ಸೈತನ ನಿಮ್ಗೆ ನಿಮ್ಮ ಕತ್ತುಕೊಂಡು ಎಂದಿಗೂ ಹಾಗೆ ಮಾಡಬೇಡಿ ನೀವು ತುಂಬ ಪ್ರಾಯದವರು ಮುದುಕರು ಮುದುಕಿಯರು ಸಭೆ ಬರಲಿಕ್ಕೆ ನಿಮ್ಗೆ ಆಗೋದು ಅಂಥವರಿಗೆ ದೇವರು ಸಮಯ ಕೊಡುತ್ತಾನೆ ಆದರೆ ನಿಮಗೆ ಆರೋಗ್ಯ ಉಂಟು ನಿಮಗೆ ಸಭೆ ಬರಲಿಕ್ಕೆ ರಜೆ ಉಂಟು ಸಭೆ ಬರಲಿಕ್ಕೆ ನಿಮ್ಮ ಸಾಧ್ಯ ಉಂಟು ಅಂಥವ್ರು ಪ್ರೇ ನೀವು ಸಭೆಗೆ ಸೇರಿ ನೀವು ಬಿಟ್ಟು ಬಿಡಬೇಕು ಸಭೆಗೆ ಸೇರಿ ಬಿಟ್ಟು ಬಿಡುತ್ತಾರೆ ಸೈತನನು ನಿಮ್ಮ ಮೇಲೆ ಜಯ ಹೊಂದುತ್ತಾನೆ ಅದಕ್ಕೋಸ್ಕರ ಈ ಸೈತನ ಸಂಬಂಧಪಟ್ಟು ಈ ಗುಣಗಳು ಈ ಆರು ಥರದ ಗುಣಗಳು ನಿಮ್ಮಿಂದ ನೀವು ತೆಗೆದುಹಾಕಿರಿ ಆಗ ಶೈತನನ್ನು ಸೋತೋಗ್ತಾನೆ ಆ ಆತನ ಅದನ್ನು ಮುಳ್ಳಿ ಪಡ್ತೇವೆ ಮತ್ತು ದೇವರು ನಿಮಗೆ ಸಹಾಯವಾಗ್ತಾನೆ ಮತ್ತು ನೀವು ಆತನ ಮೇಲೆ ಜನತೀರಿ ದೇವರ ನಮಗೆ ಸ್ತೋತ್ರವಾಗಲಿ ಈ ಸಂದೇಶವು ನಿಮ್ಮ ಜೀವಿತ ಉತ್ತೇಜನ ಆಗುತ್ತದೆ ನಿಮ್ಮ ಜ ಯಾವುದೇ ಸಮಸ್ಯೆ ನಿಮಗೆ ಹೇಳಿರಿ ನಾವು ಪ್ರಾರ್ಥನೆ ಮಾಡ್ತೇವೆ ನಾವು ಈಗ ಪ್ರಾರ್ಥನೆ ಮಾಡೋಣ ಪರ್ಲೋಕ್ತಾನ ದೇವರೇ ಎಸ್ಕೃಸ್ ನಾಮನಿಗೆ ಸ್ತೋತ್ರವನ್ನು ಕೊಂಡಾಡ್ತಾನೆ ದಯವಿ ವಾಕ್ಯದ ಮುಖಾಂತರ ನನ್ನ ಮಕ್ಕಳಿಗೆ ಸಹಿತನ ಮೇಲೆ ಸಹಿತನ ಸಂಬಂಧಪಟ್ಟ ಯಾವ ಸಂಗತಿಗಳು ನಿನ್ನ ಮಕ್ಕಳು ಇಟ್ಟುಕೊಳ್ಳಬಾರದು ಅದರ ಬಗ್ಗೆ ಈ ಆರು ಸಂಗತಿಗಳನ್ನು ಮಾತನಾಡಿದು ಈ ಸಂಗತಿ ಪ್ರತಿಯೊಬ್ಬರಿಗೆ ನನ್ನ ಕೃಪೆಯನ್ನು ಕೊಡೋದೇವಾ ಈ ಚೈತನ್ ಬದ ಈ ಆರು ವಿಧದ ಈ ಸಂಗತಿಗಳನ್ನು ನಿನ್ನ ಮಕ್ಕಳು ಅವರೆಲ್ಲ ತೆಗೆದುಹಾಕೊಂಡು ನಿನಗೆ ಮೆಚ್ಚಿಕೆ ಹಾಗೆ ನಿನ್ನ ಮುಂದೆ ನಿರಾಪ್ರಯ ಜೀವಿತ ಕೃಪೆ ಕೊಟ್ಟು ಅವರನ್ನು ಎಲ್ಲ ರೀತಿಯಲ್ಲಿ ಅಸಹಿತರ ಬಂಧನದಿಂದ ಸಹಿತನು ತರುವ ಕುತಂತ್ರದಿಂದ ಬಿಡಿಕೊಟ್ಟು ಜಯವನ್ನು ಕೂಡ ಬಿಡ್ಕೊಡ್ತಾನೆ ನಾಮದಲ್ಲಿ ಆಮೇನ್